ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೊಸ ಹೊಸ ತಂತ್ರಜ್ಞಾನದ ಮಾಹಿತಿಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕೂಡ ಮರೆತೇ ಪ್ರೆಸ್ ಮಾಡಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯಿಂಗ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೆಡ್ಮಿ ನೋಟ್ 8 ಪ್ರೋನ ಕೇವಲ 753 ರೂಪಾಯಿನ ಕೊಟ್ಬಿಟ್ಟು ನೀವು ಖರೀದಿ ಮಾಡ್ಬೋದು. ಈ ಒಂದು 64 ಮೆಗಾಪಿಕ್ಸೆಲ್ನ ಒಂದು ಗೇಮಿಂಗ್ ಫೋನ್ ಇಷ್ಟು ಕಡಿಮೆ ಬೆಲೆಗೆ ಹೇಗೆ ನೀವು ತೊಗೊಳೋದು, ಮತ್ತು ನೋ ಕಾಸ್ಟ್ EMI ಅಂದ್ರೇನು, ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರತಕ್ಕಂತಹ ರೆಡ್ ಕಲರ್ ಸ್ಕ್ರೀನನ್ನು ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಸಪೋರ್ಟ್ ಮಾಡಿ. ಎಸ್ ಫ್ರೆಂಡ್ಸ್, ಅಮೆಝಾನಲ್ಲಿ ನೀವು ಈ ಒಂದು ರೆಡ್ಮಿಯ ಒಂದು ಫೀಚರ್ಸ್ಗಳನ್ನೆಲ್ಲ ನೋಡ್ಬೋದು. ನಿಮಗೆ ಒಂದು 64 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ, ಒಂದು G90 ಒಂದು ಗೇಮಿಂಗ್ ಸೂಪರ್ ಪ್ರೊಸೆಸರ್, ಮತ್ತು 6GB 64GB ವೇರಿಯಂಟಿಂದ ಈ ಒಂದು ಫೋನ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಒಂದು ಫೋನ್ನ ನೀವು ಅತಿ ಕಡಿಮೆ ಬೆಲೆಗೆ ನೀವು ಖರೀದಿ ಮಾಡ್ಬೋದು. ಅಂದರೆ ಈ ಒಂದು ಆಫರ್ ನೀವು ಕೇಳಿದ ಕೂಡಲೇ ಶಾಕ್ ಆಗ್ಬೋದು, ಇದು ಫೇಕು ಈಗು ಅಂತ. ಬಟ್ ಇದು ಫೇಕ್ ಅಲ್ಲ, ಬಟ್ 750 ರೂಪಾಯಿ ಮಿನಿಮಮ್ ಅದು EMI ವ್ಯಾಲ್ಯೂ ಆಗುತ್ತೆ ನಿಮಗೆ. ಸೊ ಅಷ್ಟು ಕಡಿಮೆ ಬೆಲೆಗೆ ನಿಮಗೆ ಒಂದು ಫೋನ್ ಬರಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೇನ್ ತಿಳಿಸ್ಕೊಡ್ತಿದ್ದೇನಪ್ಪ ಅಂದರೆ EMI ವ್ಯಾಲ್ಯೂ ಅಂದರೆ ಈ ನೋ ಕಾಸ್ಟ್ EMI ಅಂದರೆ ಏನು. ಓಕೆ, ಇಲ್ಲಿ ನೋಡ್ಬೋದು ನೀವು ನೋ ಕಾಸ್ಟ್ EMI ಅಂತ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರ್ತದೆ. ಇಷ್ಟು ಕಡಿಮೆಗೆ ಇದನ್ನು ಯಾರೂ ಅಬ್ಸರ್ವ್ ಮಾಡಿಲ್ಲ. ಯೂಶ್ವಲಾಗಿ ಎಲ್ಲರೂ ಈ ಒಂದು ಮೇನ್ ಬೆಲೆನ ಅಬ್ಸರ್ವ್ ಮಾಡಿದ್ದೀರ. ಈ ಒಂದು ಕೆಳಗಿರ್ತಕ್ಕಂತಹ EMI ಸ್ಟಾರ್ಟ್ 753, ಸೊ ಇದನ್ನು ಯಾರು ಕೂಡ ಅಬ್ಸರ್ವ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ನೋಟ್ 8 ಪ್ರೋನ ನೀವು ತೊಗೋಬೇಕಂತಂದರೆ ನಿಮಗೆ ಈ ಒಂದು EMI ವ್ಯಾಲ್ಯೂಲ್ಲಿ ತೊಗೋಬೇಕಂದ್ರೆ ನಿಮ್ಮ ಹತ್ರ ಯಾವುದಾದ್ರು ಒಂದು ಕ್ರೆಡಿಟ್ ಕಾರ್ಡ್ ಇರಬೇಕಾಗತ್ತೆ, ಡೆಬಿಟ್ ಕಾರ್ಡ್ ಇರಬೇಕಾಗತ್ತೆ, ಅಥವಾ ಬಜಾಜ್ ಫಿನಾನ್ಸ್ ಆಪ್ಷನ್ ಇರಬೇಕಾಗತ್ತೆ. ಸೊ ಈ ಒಂದು ಎಲ್ಲ ಆಪ್ಷನ್ಸ್ ನೀವು ಇದ್ದರೆ ಸೊ ನೀವು ಸುಲಭವಾಗಿ ಈ ಒಂದು ಫೋನ್ನ 753 ರೂಪಾಯಿಗೆ ನೀವು ಖರೀದಿ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಅಮೆಝಾನ್ ಪೇ, ICICI ಕಾರ್ಡ್, ಇನ್ನು ಇನ್ ಕೇಸ್ ಅಮೆಝಾನಲ್ಲಿ ಕೂಡ ನೀವು ಒಂದು ಅಮೆಝಾನ್ನ ಒಂದು ಕ್ರೆಡಿಟ್ ಕಾರ್ಡನ್ನ ನೀವು ಅಪ್ಲೈ ಮಾಡ್ಬೋದು. ಅದಲ್ಲದೆ ಯಾವುದೇ ಒಂದು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದ್ದರೂ ಕೂಡ ನಿಮಗೆ ಈ ಒಂದು EMI ವ್ಯವಸ್ಥೆಯಲ್ಲಿ ನೀವು ಈ ಒಂದು ಫೋನ್ನ ಕೇವಲ 753 ರೂಪಾಯಿ ಮಿನಿಮಮ್ ಒಂದು ತಿಂಗಳ ಒಂದು ಕಂತಿನಲ್ಲಿ ನೀವು ಖರೀದಿ ಮಾಡ್ಬೋದು. ಸೊ ಅದು ಒಂದು ಟೋಟಲ್ ಕಂಪ್ಲೀಟ್ ಡೀಟೇಲ್ಸ್. ಈ ಒಂದು ನೋ ಕಾಸ್ಟ್ EMI ಅಂದ್ರೆ ಏನಪ್ಪ ಅಂತಂದರೆ, ನೋ ಕಾಸ್ಟ್ EMI ಅಂತಂದರೆ ಈ ಒಂದು ಫೋನ್ನ ನೀವು ಇನ್ ಕೇಸ್ ಏನಾದರೂ ಎಲಿಜಿಬಲ್ ಇದ್ದರೆ, ಅಂದರೆ ಕೆಲವೊಂದು ಕಾರ್ಡ್ಗಳ ಮೇಲೆ ಒಂದು ಆಫರ್ ಇರ್ತದೆ. ಓಕೆ, ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ EMI ಆಪ್ಷನ್ಸ್ ಅಂತ ಇಲ್ಲಿದೆ ಟೋಟಲ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೋ ಕಾಸ್ಟ್ EMI ಅವೈಲಬಲ್, ನೋ ಕಾಸ್ಟ್ EMI ಆನ್ ಸೆಲೆಕ್ಟೆಡ್ ಕಾರ್ಡ್ಸ್ ಅಂತ ಇದೆ. ಸೊ ನೋ ಕಾಸ್ಟ್ EMI ಅಂತ ಅಂದರೆ ತುಂಬ ಸಿಂಪಲ್ಲು, ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ, ಪ್ರೊಸೆಸಿಂಗ್ ಫೀ ಇರೋದಿಲ್ಲ, ಏನು ಇರೋದಿಲ್ಲ. ತಿಂಗಳು ತಿಂಗಳ ಕಂತನ್ನು ಕಟ್ಕೊಂಡು ಹೋಗೋದು. ಯೂಶ್ವಲಾಗಿ ನೀವು ಯಾವುದೇ ಒಂದು ಫೋನು ತೊಗೋಬೇಕಂತಂದರೆ ಒಂದು ಡೌನ್ ಪೇಮೆಂಟ್ ಅಂತ ಕಟ್ಟಬೇಕಾಗತ್ತೆ. ಸೊ ಆ ರೀತಿ ಡೌನ್ ಪೇಮೆಂಟ್ನ ಕಟ್ಟಬೇಕು, ಆ ಕಟ್ಟಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಅದನ್ನು ನೀವು ಪೇ ಮಾಡಿ ತೊಗೊಂಡಂಗಾಗತ್ತೆ ಅಲ್ವಾ. ಸೊ ಇದು ನೋ ಕಾಸ್ಟ್ EMI ಅಂದರೆ ತುಂಬ ಸಿಂಪಲ್, ಏನೂ ಪೇ ಮಾಡ್ದಂಗೆ, ಅಂದರೆ ಫೋನ್ನ ನೀವು ಖರೀದಿಸುವಾಗ ಏನೂ ಪೇ ಮಾಡೋಂಗಿಲ್ಲ. ಸೊ ಇವಾಗ ಈ ಒಂದು ಫೋನ್ನ ನೋ ಕಾಸ್ಟ್ EMI ನೀವು ಖರೀದಿ ಮಾಡಿದರೆ ನಿಮಗೆ ಫೋನ್ ಡೆಲಿವರಿ ಆಗಿಬಿಡುತ್ತೆ. ಒಂದ್ಸರಿ ನಿಮ್ಮ ಒಂದು ಕಾರ್ಡ್ನ ಲಿಂಕ್ ಮಾಡಿಬಿಡ, ಅಂದರೆ ನಿಮಗೆ ಡೆಬಿಟ್ ಕಾರ್ಡ್ ಇರ್ಬೋದು, ಡೆಬಿಟ್ ಕಾರ್ಡ್ EMI ಇದ್ದರೆ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ಅಥವಾ ಬಜಾಜ್ ಕಾರ್ಡ್ ಇದ್ದರೆ, ಈ ಒಂದು ನೋ ಕಾಸ್ಟ್ EMI ತೊಗೊಂಡ್ರೆ ನಿಮಗೆ ಆ ತಿಂಗಳು, ಅಂದರೆ ಇವಾಗ ಏನು ತೊಗೊಂತೀರೋ ಅವತ್ತಿನಿಂದ ಹಿಡಿದು ನೆಕ್ಸ್ಟ್ ತಿಂಗಳ ತನಕ ಏನೂ ಕಟ್ಟೋಂಗಿರೋದಿಲ್ಲ. ನೆಕ್ಸ್ಟ್ ಮಂತ್ನಿಂದ, ಅಂದರೆ ಫಸ್ಟ್ ಮಂತ್ ಏನಿರ್ತದೆ, ನೀವು ಆರು ತಿಂಗಳು ತೊಗೊಂಡಿರ್ತದೆ, ಆರನೇ ತಿಂಗಳಂದು ಮೊದಲನೇ ತಿಂಗಳು ನೀವು ಅದು ಒಂದು ತಿಂಗಳು ಬಿಟ್ಬಿಟ್ಟು ನೀವು ಬಿಟ್ಬಿಟ್ಟು ಒಂದು ಮೊದಲನೇ ಕಂತು ಕಟ್ಟಿದರೆ ಸಾಕು. ಸೊ ಈ ರೀತಿಯಾಗಿ ನಿಮಗೆ ನೋ ಕಾಸ್ಟ್ EMI ವರ್ಕ್ ಆಗುತ್ತೆ. ಸೊ ಯಾವುದೇ ರೀತಿ ಇಂಟ್ರೆಸ್ಟು, ಪ್ರೊಸೆಸಿಂಗ್ ಫೀ, ಡೌನ್ ಪೇಮೆಂಟ್ ಈ ಮೂರೂ ಇರೋದಿಲ್ಲ. ಸೊ ಇಂಟ್ರೆಸ್ಟ್ ಅಂದರೆ ಗೊತ್ತು ನಿಮಗೆ, ಬಡ್ಡಿ ಕಟ್ಟಬೇಕಾಗುತ್ತೆ ಯಾವುದೇ ರೀತಿ ಒಂದು ಸಾಲ ತೊಗೊಂಡ್ರೆ ಇದರಲ್ಲಿ, ಅದರಿದೆಲ್ಲ ನೋ ಕಾಸ್ಟ್ EMI. ಆ್ಯಂಡ್ ಪ್ರೊಸೆಸಿಂಗ್ ಫೀ ಅಂತ ಈ ಒಂದು ಲೋನ್ನ ಪ್ರೊಸೆಸ್ ಮಾಡಲಿಕ್ಕೆ ಬ್ಯಾಂಕ್ನವರು ಅಥವಾ ಬ್ರ್ಯಾಂಡ್ನವರು ಚಾರ್ಜ್ನ ಮಾಡ್ತಾರೆ. ಸೊ ಅದನ್ನು ಕಟ್ಟೋಂಗಿರೋದಿಲ್ಲ. ಸೊ ಈ ಒಂದು ಡೌನ್ ಪೇಮೆಂಟು, ಅಂದರೆ ಯಾವುದೇ ಒಂದು ಫೋನ್ ಖರೀದಿ ಮಾಡ್ಬೇಕಾದ್ರೆ ಮಿನಿಮಮ್ ಡೌನ್ ಪೇಮೆಂಟ್ ಅಂತ ಇಷ್ಟಿರ್ತದೆ, ಅದನ್ನು ಮುಂಗಡ ಹಣ ಅಂತ ಏನು ಕರೀತಾರೆ, ಅದನ್ನು ಕಟ್ಟಂಗಿರೋದಿಲ್ಲ. ಸೊ ಈ ಮೂರು ಜೀರೋ ಇದ್ದರೆ ಅದನ್ನು ನೋ ಕಾಸ್ಟ್ EMI ಅಂತ ಕರೀತಾರೆ. ಅದು ಇನ್ ಕೇಸ್ ಈ ಒಂದು ಪ್ರಾಡಕ್ಟ್ ಲಾಂಚ್ ಆದಾಗ ಈ ಒಂದು HDFC, ICICI ಈ ಥರ ಬ್ಯಾಂಕ್ಗಳ ಮುಖಾಂತರ ಒಂದು ಆಫರ್ನ ಕೊಟ್ಟಿರ್ತಾರೆ. ಸೊ ಏನಾಗುತ್ತೆ ಅಂದರೆ ಈ ಒಂದು ಪ್ರೊಸೆಸಿಂಗ್ ಫೀ ಮತ್ತು ಇಂಟ್ರೆಸ್ಟ್ನ ಬ್ರ್ಯಾಂಡ್ ಕಡೆಯಿಂದ ನಿಮಗೆ ಅನುಕೂಲ ಆಗಲಿ, ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತ ಇವರು ಅದನ್ನು ಪೇ ಮಾಡ್ತಾರೆ. ಸೊ ನೀವು ಡೌನ್ ಪೇಮೆಂಟ್ ಕೂಡ ಕಟ್ಟೋಂಗಿರೋದಿಲ್ಲ, ಅದನ್ನು ಕೂಡ ಒಂದು ಆಫರ್ ಆಗಿ ಬ್ರ್ಯಾಂಡ್ ಕಡೆಯಿಂದ ಕೊಡ್ತಾರೆ. ಸೊ ಅದನ್ನು ನೋ ಕಾಸ್ಟ್ EMI ಅಂತ ಕರೀತಾರೆ. ಸೊ ಅದೇ ರೀತಿಯಾಗಿ ಇನ್ ಕೇಸ್ ಈ ಒಂದು ಫೋನ ನೀವು ಖರೀದಿ ಮಾಡಿದ್ರೆ 0 ರೂಪಾಯಿಗೂ ನೀವು ಖರೀದಿ ಮಾಡ್ಬೋದು, ಬಟ್ ಮಿನಿಮಮ್ ಒಂದು ವ್ಯಾಲ್ಯೂ ಬಂದ್ಬಿಟ್ಟು 753 ರೂಪಾಯಿಗೆ ನೀವು ಒಂದು ಫೋನ್ನ ಮಿನಿಮಮ್ ಒಂದು EMI ವ್ಯಾಲ್ಯೂ, ಅಂದರೆ ಇದನ್ನು ಇನ್ ಕೇಸ್ ಏನಾದರೂ 24 ತಿಂಗಳಿಗೆ ನೀವು ಕನ್ವರ್ಟ್ನ ಮಾಡಿದರೆ ಈ ಒಂದು ಫೋನ್ನ ನೀವು ಯಾವುದೇ ಒಂದು ಕಾರ್ಡಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ, ಸೊ ಅದು ನಿಮಗೆ ಡಿವೈಡ್ ಆಗಿಬಿಟ್ಟು ನಿಮಗೆ ಅಷ್ಟಕ್ಕೆ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ನಿಮಗೆ EMI ಪ್ಲ್ಯಾನ್ ಅಂತ ಏನಿದೆ, ಸ್ಟ್ಯಾಂಡರ್ಡ್ ಪ್ಲ್ಯಾನ್ಸು ಅಥವಾ ಅಮೆಝಾನ್ ಪೇ. ಅಮೆಝಾನ್ ಪೇನಲ್ಲಿ 776 ರೂಪಾಯಿ ಏನಿದೆ,
ಸೊ ಇದು ಬಂದ್ಬಿಟ್ಟು ಮಿನಿಮಮ್ ವ್ಯಾಲ್ಯೂ, ಅವರು 753 ಅಂತ ಹಾಕಿದರೆ ಅದು ಮೇ ಬಿ ಬೇರೆ ಯಾವುದೋ ಒಂದು ಡಿಫ್ರೆಂಟ್ ಕಾರ್ಡ್ ಹಾಂ ನೋಡ್ಬೋದು, ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡಲ್ಲಿ 753 ರೂಪಾಯಿ ಇದೆ. ಸೊ ಇವ್ರು ಏನು ಮಾಡ್ತಾರೆ ಇಲ್ಲಿ ವ್ಯಾಲ್ಯೂ ಮೆನ್ಷನ್ ಮಾಡ್ಕೊಂಡು, ಏನಕ್ಕಪ್ಪ ಇಷ್ಟು ಕಡಿಮೆ ನಾನು ಹೇಳಿದೆ 753 ರೂಪಾಯಿ ಅಂತ ಹೇಳಿದ್ನಲ್ವಾ. ಸೊ ಅದು ಬಂದ್ಬಿಟ್ಟು ಇಲ್ಲಿ ನಿಮಗೆ ಕೆಳಗಡೆ ಏನಿದೆ ನೋಡ್ಬೋದು 753 ರೂಪಾಯಿ, ಅಂದರೆ ಈಗ 753 ರೂಪಾಯಿ ಇಲ್ಲಿದೆ ಕಾಣ್ತಾ ಇದಲ್ವಾ. ಸೊ ಈ ರೀತಿಯಾಗಿ ಅವ್ರು ಏನು ಮಾಡಿರ್ತಾರೆ, ಅತೀ ಕಡಿಮೆ ಇರತಕ್ಕಂಥ ವ್ಯಾಲ್ಯೂನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇಷ್ಟು ಕಡಿಮೆಗೆ ಯಾವುದೋ ಆಫರ್ ಏನಾದರೂ ಹೇಳಿದರೆ ಸೊ ಅದು 753 ರೂಪಾಯಿ ಏನಿದೆ ಇದನ್ನ ಕಡಿಮೆ ವ್ಯಾಲ್ಯೂ ಅಂದರೆ 24 ತಿಂಗಳದ್ದು ಸೇರಿಸ್ಬಿಟ್ಟು ಅಲ್ಲಿ ಹಾಕಿರ್ತಾರೆ. ಓಕೆ, ಸೊ ಇವರು ಮಿನಿಮಮ್ ಕ್ಯಾಲ್ಕುಲೇಷನ್ ಮಾಡಿರೋದು, ಇದು ಇಂಟ್ರೆಸ್ಟ್ ಸೇರ್ಬಿಟ್ಟು ಬರುತ್ತೆ 12% ಇಂಟ್ರೆಸ್ಟು. ಸೊ ಇದು ನೋ ಕಾಸ್ಟ್ ಇ ಎಮ್ ಐ ನೀವು ಏನಾದರೂ ತೊಗೊಂತೀನಿ ಅಂತಂದರೆ ನೋ ಕಾಸ್ಟ್ ಇ ಎಮ್ ಐ ನೋಡ್ಬೋದು. ನೋ ಕಾಸ್ಟ್ ಇ ಎಮ್ ಐ ಅಲ್ಲಿ ಮೆನ್ಷನ್ ಮಾಡಿದರೆ ನೋ ಕಾಸ್ಟ್ ಇ ಎಮ್ ಬಂದ್ಬಿಟ್ಟು ನಿಮಗೆ ಓನ್ಲಿ ಅಮೆಝಾನಲ್ಲಿ ನಿಮಗೆ ಸಿಗ್ತಾ ಇದೆ. ನೋ ಕಾಸ್ಟ್ ಇ ಎಮ್ ಐ ನೋಡ್ಬೋದು ಇಲ್ಲಿ, ನೋ ಕಾಸ್ಟ್ ಇ ಎಮ್ ಐ ಬಂದ್ಬಿಟ್ಟು 2667 ರೂಪಾಯಿ ನಿಮಗೆ 6 ತಿಂಗಳಿಗೆ ನೀವು ತೊಗೊಂತೀನಿ ಅಂದರೆ 13.9 ಇದೇನಿದೆ ಅಲ್ವಾ. ಸೊ ಅಂದರೆ 14% 630 ರೂಪಾಯಿ ಅದು ಮೈನಸ್ ಆಗುತ್ತೆ ನೋಡಿ, ಡಿಸ್ಕೌಂಟ್ ಆಗಿರ್ಬೋದು. 15th ಏಪ್ರಿಲ್ ನನಗೆ ನಿಮಗೆ ಈ ಒಂದು ಫೋನ್ ನೀವು ಖರೀದಿ ಮಾಡೋದು. ಇದು ನೋ ಕಾಸ್ಟ್ ಇ ಎಮ್ ಐ, ಇನ್ ಕೇಸ್ ನೀವು ಅಮೆಝಾನ್ ಪೇ ICICI ಕಾರ್ಡ್ ಯೂಸ್ ಮಾಡ್ತಾ ಇದ್ದರೆ ನೀವು ಇದನ್ನು ತೊಗೋದು. ನೋ ಕಾಸ್ಟ್ ಇ ಎಮ್ ಐ ಯಾವ್ದು ಬರುತ್ತೆ, ಓನ್ಲಿ ಇದು ಮಾತ್ರ ಬರುತ್ತೆ. ಓಕೆ, ಸೊ ಬೇರೆ ಯಾವುದರಲ್ಲೂ ನೋ ಕಾಸ್ಟ್ ಇ ಎಮ್ ಐ ಇಲ್ಲ ನೋಡಿ. ಸ್ಟ್ಯಾಂಡರ್ಡ್ ಪ್ಲಾನ್ಸ್ ಬಂದು ಬರ್ತದೆ ಯಾವುದರಲ್ಲಿ ಏನು ಅಂತ ಇಲ್ಲಿದೆ ನೋಡಿ ಸ್ಟ್ಯಾಂಡ್ಸ್, ಎಲ್ಲನೂ ಸ್ಟ್ಯಾಂಡರ್ಡ್ ಪ್ಲಾನ್ಸ್ ಇದೆ, ಎಲ್ಲದಕ್ಕೂ ಇಂಟ್ರೆಸ್ಟ್ ಇದೆ. ಸೊ ಯಾವುದೇ ರೀತಿಯ ಬ್ಯಾಂಕ್ ಆಫರ್ ಇಲ್ಲ, ಎಕ್ಸೆಪ್ಟ್ ಅಮೆಝಾನ್ ಪೇ ICICI ಕಾರ್ಡ್ ಬಿಟ್ಟರೆ ನೋಡ್ಬೋದು. ಇದು ನೀವು ಸೆಲೆಕ್ಟ್ ಮಾಡಿದ್ರೆ ಓನ್ಲಿ ನೋ ಕಾಸ್ಟ್ ಇ ಎಮ್ ಐ ಮಾತ್ರ ಬರುತ್ತೆ. ಸೊ ಐ ಥಿಂಕ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಫೋನ್ನ ಆ ಒಂದು ಆಫರ್ ಏನಾದರೂ ನಿಮಗೆ ಈ ಥರ ಮೆನ್ಷನ್ ಮಾಡಿದರೆ 753 ಓನ್ಲಿ ನೀವು ತೊಗೋಬೋದು ಅಥವಾ 800 ರುಪೀಸ್ಗೆ ಈ ಒಂದು ಫೋನ್ ತೊಗೋಬೋದು ಅಂದರೆ ಅದು ನಿಮ್ಮ ಒಂದು ಅತೀ ಕಡಿಮೆ ಕಂತಿನ ಒಂದು ವ್ಯಾಲ್ಯೂನ ಮೆನ್ಷನ್ ಮಾಡಿರ್ತಾರೆ. ಮತ್ತು ನೋ ಕಾಸ್ಟ್ ಇ ಎಮ್ ಐ ಅಂತಂದರೆ ಏನು, ನೀವು ಯಾವುದೇ ರೀತಿಯ ಹಣನ ಪೇ ಮಾಡೋಂಗಿಲ್ಲ ಈ ಒಂದು ಫೋನ್ ಖರೀದಿ ಮಾಡಿದಾಗ, ನೆಕ್ಸ್ಟ್ ತಿಂಗಳಿಂದ ನಿಮಗೆ ಅದರ ಕಂತನ್ನು ನೀವು ಪೇ ಮಾಡಬೇಕಾಗುತ್ತೆ. ಸಿಂಪಲ್. ಸೊ ಐ ಥಿಂಕ್ ಈ ಒಂದು ನೋ ಕಾಸ್ಟ್ ಇ ಎಮ್ ಐ ಮತ್ತು ಈ ಒಂದು ಈ ರೀತಿಯ ಆಫರ್ಸ್ಗಳ ಬಗ್ಗೆ ಐಡಿಯಾ ನಿಮಗೆ ಸಿಕ್ಕಿದೆ ಅನ್ಕೊತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಇದು ಬಗ್ಗೆ ನಿಮ್ಗೆ ಐಡಿಯಾ ಸಿಕ್ಕಿದರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಸಪೋರ್ಟ್ ಮಾಡಿ. ಸೊ ಮಸ್ತಿಕ್ಕಿಂತ ಹೊಸ ಅದ್ಭುತವಾದ ವಿಡಿಯೋ ಜೊತೆಗೆ ಇರೋ ತನಕ ಜೈ ಹಿಂದ್ ಜೈ ಕರ್ನಾಟಕ. We'll be right back.